ಮಂಡ್ಯದಲ್ಲಿ ಮುಂದುವರೆದ ಮಳೆಯ ಅವಾಂತರ ಧಾರಾಕಾರ ಮಳೆಗೆ ಕೊಚ್ಚಿ ಹೋದ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇಂಡುವಾಳು ಬಳಿ ಕೊಚ್ಚಿ ಹೋದ ಹೆದ್ದಾರಿ ಸದ್ಯ ಪ್ರಗತಿಯಲ್ಲಿದೆ ಹಳ್ಳದ ನೀರು ಹೆಚ್ಚಿದ ಕಾರಣ ಕೊಚ್ಚಿ ಹೋಗಿರುವ ಹೆದ್ದಾರಿಯು ಕುಸಿತದಿಂದ ಟ್ರಾಫಿಕ್ ಜಾಮ್ ಆಗಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬರುತ್ತಿರುವ ವಾಹನ ಸವಾರರು ಹೈರಾಣು ಮಳೆ ಹೆಚ್ಚಾದರೆ ಹೆದ್ದಾರಿ ಇನ್ನಷ್ಟು ಕುಸಿಯುವ ಆತಂಕ ಒನ್ ವೇ ಮೂಲಕ ವಾಹನ ಸಂಚಾರಕ್ಕೆ ಅನುವು ಪೊಲೀಸರ ಮುಂಜಾಗ್ರತಾ ಕ್ರಮ ನನ್ನ ಹೆಸ್ರು ಎತ್ತಂಬಾಡಿ ಮೂಲ ಮೂಲತಃ ಎತ್ತಂಬಾಡಿ ಗ್ರಾಮದವರು ನಾವು ವ್ಯವಸಾಯ ಬಿಟ್ಟರೆ ಬೇರೆ ಏನೂ ಮಾಡಲ್ಲ ನನ್ನ ಹೆಸರು ಎತ್ತಂಬಾಡಿ ಒಯ್ಯ ಕೃಷ್ಣಪ್ಪ ಅಂತ ಅಂದ್ಬಿಟ್ಟು ನನ್ನ ವೃತ್ತಿ ಬಂದು ವ್ಯವಸಾಯ ಇದರಲ್ಲಿ ಮೊದಲು ಮೊದಲೆಲ್ಲ ಭತ್ತ ಮಾಡಿದೆ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತದೆ ಇದು ಮಳೆಗಾಲ ಸ್ಟಾರ್ಟ್ ಆಗೋ ಬದ್ಲಾಗೆ ಭತ್ತ ರಾಗಿ ಕಟಾವ್ತದೆ ಅಂತ ಅಂದ್ಬಿಟ್ಟು ರಾಗಿ ಬಿತ್ತನೆ ವಿಶಿ ಪಾರಿಂದ ಚೆಂದ ಆಗ್ತವೆ ಒಳ್ಳೆ ಅದ್ಭುತವಾಗಿ ಬೆಳೆದವು ಏನು ಇದು ತೊಂಬತ್ತಿನದ್ದು ರಾಗಿ ಬೆಳೆ ಬರ್ತದೆ ಅಂತ ಅಂದ್ಬಿಟ್ಟು ಬಿತ್ತನೆ ತಗೊಂಬಂದಾಗ್ತವೆ ಸ ಚೆನ್ನಾಗಿ ಬೆಳೆದವು ಅಟ್ಲೀಸ್ಟ್ ಚೆನ್ನಾಗಿ ಅಂದರೆ ಅದ್ಭುತವಾಗಿ ಬೆಳೆದೋ ಏನಾಗಿದೆ ಅಂತಂದರೆ ಕರೆಕ್ಟಾಗಿ ತೊಂಬತ್ತಿನಕ್ಕೆ ರಾಗಿ ಬೆಳೆ ರಾಗಿ ಬೆಳೆ ಬಂತು ಬಂದ ತಕ್ಷಣ ಏನಾಯಿತು ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆದಮೇಲೆ ಪ್ರತಿದಿನ ಮಳೆ ನಾವು ಕುಯ್ಯಕ್ಕೂ ಇಲ್ಲ ಮತ್ತು ತೆನೆ ಎತ್ಸಕ್ಕೂ ಆಯ್ತಾ ಇಲ್ಲ ಇಲ್ಲೇನಾಗಿದೆ ಅಂತಂದರೆ ಏನೇ ಮಾಡೋಕ್ಕೋದ್ರೂ ರೈತ ಹೆಂಗಾದರೂ ಅಲ್ಲಿ ಎಡಗಿ ಕೆಳಗೆ ಬೀಳ್ತೀವಿ ಭೂಮಿಗೆ ಬೀಳ್ತೀವಿ ಈಗ ಈ ಈ ಪರಿಸ್ಥಿತಿ ಬಂದುಬಿಟ್ಟದೆ ನನ್ನ ರಾಗಿ ನಾಲ್ಕು ಎಕರೆಲ್ಲದೆ ರಾಗಿ ಈ ಪರಿಸ್ಥಿತಿ ಬಂದುಬಿಟ್ಟರೆ ಎಲ್ಲ ಮಳೆ ಬಂದು ಎರಡೆಲೆ ರಾಗಿ ಕಾಳು ಇದಾಗ್ಬಿಟ್ಟದೆ ಪ್ರತಿ ಈಗ ಕೈಯ ಎತ್ತೋದ್ರೆ ಎತ್ತಕ್ಕೋದ್ರೆ ಕೈಗೂಸು ಸಿಕ್ಕೋದಿಲ್ಲ ಎತ್ತಿ ಮನೆಗೆ ತಗೋ ಹಾಕುವ ಅಂತಂದರೆ ಮನೇಲಿ ಮೊಳಗುತ್ತವೆ ಮೊಳಕೆ ಬಂದುಬಿಡ್ತದೆ ಆರಿಸ್ಬೇಕು ಬಿಸಿಲಿಲ್ಲ ಇರ್ಬೇಕು ಇದಕ್ಕೆ ಬಿಸಿಲಿಲ್ಲದೆ ಇರೋದಿಲ್ಲ ಈ ಅಧಿಕಾರಿಗಳ ಗಮನಕ್ಕೆ ತಂದರೆ ಆನ್ಲೈನಲ್ಲಿ ಅರ್ಜಿ ಹಾಕಿ ಬಂದು ಅರ್ಜಿ ಕೊಡಿ ನಾವು ಆಮೇಲೆ ಬಂದು ನೋಡ್ತೀವಿ ಫೋಟೋ ತೆಗ್ಸಿ ಇಲ್ಲದೇ ಇರದೆಲ್ಲ ಹೇಳ್ತಾರೆ ಅದೇ ಏನಾದರೂ ಒಬ್ಬ ರೈತ ಚೆನ್ನಾಗಿ ಏನಾದರೂ ಬೆಳೆದ್ಬಿಟ್ಟು ಅವರು ಡೆಮೋ ಕೊಡಬೇಕಾದ್ರೆ ಎಲ್ಲ ಅಧಿಕಾರಿಗಳು ಸ್ಪಾಟೆಕ್ ಬಂದುಬಿಡ್ತಾರೆ ಓಹ್ ಇಲ್ಲಿ ಅದ್ಭುತವಾಗಿ ನಾವು ಬಿತ್ತನೆ ಬೀಜ ಕೊಟ್ಟು ಅದ್ಭುತವಾಗಿ ರಾಗಿ ಬೆಳೆದವ್ರೆ ರಾಗಿ ಬೆಳೆದಿರೋದ್ರಿಂದ ಇದು ಹೈಯೆಸ್ಟ್ ನಾವು ಬಿತ್ತನೆ ಬೀಜ ಕೊಟ್ಟು ಅಂದ್ಬಿಟ್ಟು ಎಲ್ಲ ತಾವು ಪೋಚ್ ಕೊಡ್ತಾರೆ ಅಧಿಕಾರಿಗಳು ಬಂದು ಈಗ ನಮ್ಮ ನಮ್ಮ ರೈತರ ಕಷ್ಟವ ಇಲ್ಲಿ ನಮ್ಮ ಅಂತರಳ್ಳಿ ಭಾಗ ಮತ್ತು ಅಂಕನಹಳ್ಳಿ ಬುಯ್ದೊಡ್ಡಿ ದಡ್ಮಳ್ಳಿ ನಮ್ಮ ಚಂದ್ಪುರ ಒಂದಗೆರೆ ಈ ಭಾಗದಲ್ಲಂತೂ ಒಂದು ನೂರಕ್ಕೆ ನಲವತ್ತು ಭಾಗ ಜನ ರಾಗಿ ಹಾಕವ್ರೆ ಎಲ್ಲರ ಪರಿಸ್ಥಿತಿ ಹೀಗೆ ಆಗ್ಬಿಟ್ಟದೆ ಎಲ್ಲ ಕಠಾ ಬರೋ ಟೈಮ್ಗೆ ಸರಿಯಾಗಿ ಮಳೆ ಇಟ್ಕೊಳ್ತು ಹದಿನೈದು ದಿನ ಆಯಿತು ಸ್ಟಾರ್ಟ್ ಆಗಿ ಪ್ರತಿದಿನ ಹೊಡಿತದೆ ನಮ್ಮ ಮರಾಬೀರಿ ನಮ್ಮ ಜೀವನದಲ್ಲಿ ನಾವು ರೈತರಾಗಿ ಹುಟ್ಟಿ ಈ ಮಳೆ ಯಾವತ್ತೂ ನೋಡಿರಲಿಲ್ಲ ಅಂತೆ ಮಳೆ ಮಲ್ನಾಡಲ್ಲಿ ಹೋದಂಗೆ ಇದೆ ನಮ್ಮ ರಾಗಿ ಪರಿಸ್ಥಿತಿ ರಾಗಿ ರೈತರ ಪರಿಸ್ಥಿತಿ ವಿಚಾರಿಸೋರು ಯಾರೂ ಇಲ್ಲ ಅದರಿಂದ ದಯವಿಟ್ಟು ಅಧಿಕಾರಿಗಳು ಈ ಕಡೆ ಗಮನಹರಿಸಿ ನಮ್ಮ ಪರಿಸ್ಥಿತಿಯ ನೋಡಿ ಆದರೂ ಆದಷ್ಟು ಒಂದು ಎಕರೆ ರಾಗಿ ಬೆಳೆಬೇಕು ಅಂದರೆ ಇಪ್ಪತ್ತು ಸಾವಿರ ಖರ್ಚಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಬರ್ತದೆ ನಾಲ್ಕು ಎಕರೆ ರಾಗಿ ಹಾಕಿದ್ದೀನಿ ಅರವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಈಗ ಎತ್ಸಿ ಮನೆಗೂ ಹಾಕೋಂಗಿಲ್ಲ ಹೊಲದಲ್ಲೂ ಬಿಡುವಂಗಿಲ್ಲ ಆ ರೀತಿ ಆಗಿದೆ ನೀರು ಕಟ್ಬಿಟ್ಟು ರೋಟ್ ರೊಡಿಬೇಕು ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಇದಕ್ಕೋಸ್ಕರ ರೈತರು ಹಾಳಾಯ್ತಾ ಇರೋದು ನಾವು ಈ ಬೆಳೆಯೆಲ್ಲ ಆ ಬೆಳೆಯೆಲ್ಲ ಎಲ್ಲ ಬೆಳೆನೂ ಬೆಳೆದ ಸರಿಯೋತೀವಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಬಟ್ ಇದೇ ಕೆಲಸದಲ್ಲಿರ್ತೀರಿ ಅಧಿಕಾರಿಗಳಾಗಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಿ ಎರಡು ಸಾವಿರದ ಐದು ಎರಡು ಸಾವಿರದ ಆರರಿಂದ ಯಾರು ಇಪ್ಪತ್ತೈದು ಸಾವಿರ ಸಂಬಳ ತಗೋತಾಯಿದ್ರು ಎಪ್ಪತ್ತೈದು ಸಾವಿರ ಸಂಬಳ ತಗೋತಾ ಇದ್ದೀರಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ತ ಸಂಬಳ ತಗೋತಾ ಇರೋರು ಒಂದೂವರೆ ಲಕ್ಷ ಕೊಡ್ತಾವ್ರೆ ಅಧಿಕಾರಿಗಳು ಗೌರ್ಮೆಂಟು ನಮ್ಮ ರೈತರು ಏನು ಏನು ಅನುಕೂಲ ಇದರಿಂದ ನಮ್ಮ ರಾಗಿ ರೈಟು ಏನು ಮೂರು ಸಾವಿರ ರೂಪಾಯಿ ಇತ್ತು ಮೂರು ಸಾವಿರ ರೂಪಾಯಿ ಇದೆ ಭತ್ತದ ರೈಟು ಸಾವಿರದ ಎಂಟುನೂರು ಏನಿತ್ತು ಸಾವಿರದ ಎಂಟುನೂರ ಇದೆ ಕಬ್ಬಿನ ರೇಟ್ ಏನಿತ್ತು ಸಾವಿ ಎರಡು ಸಾವಿರದ ಆರುನೂರಿಂದ ಏಳ್ನೂರು ಅದೇ ಇದೆ ಹದಿನೈದು ವರ್ಷದಿಂದ ನಮ್ಮ ಪಾಳು ನಮ್ಮ ಬಾಳು ಯಾರು ಕೇಳಿದವ್ರು ಇಂಥವ್ರು ಆಗೋಗಿದ್ರೆ ಅದರಿಂದ ದಯವಿಟ್ಟು ಸರ್ಕಾರದವ್ರು ಇದ್ರ ಕಡೆ ಗಮನ ಹರಿಸಿ ನಮ್ಮ ರೈತರ ಪಾಲು ಬಂದು ಸಹಾಯ ಮಾಡಿ ಈ ರಾಗಿ ಬೆಳೆದಿರೋಂಥ ರೈತರಿಗೆ ಸಹಾಯಧನ ಕೊಡಬೇಕು ಅವ್ರಿಗೆ ಫಸಲು ಲಾಸ್ ಆಗಿರೋದ್ರಿಂದ ಫಸಲು ಇದಕ್ಕೆ ಕಟ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳೆ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ರೈತರಿಗಾಗಿರುವಂಥ ತೊಂದರೆಯ ಯಾರಿಗೂ ಇಲ್ಲ ಆ ಥರ ತೊಂದರೆ ಆಗಿದೆ